ಕರ್ನಾಟಕದಲ್ಲಿ ಸಚಿವ ಸಿಸಿ ಪಾಟೀಲ್ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ರೋಡ್ ಶೋ, ಸಾರ್ವಜನಿಕ ಸಭೆ ಮೂಲಕ ಮತ ಶಿಕಾರಿ ಮಾಡ್ತಾ ಇದ್ದಾರೆ. ಮೆಣಸಗಿ ಸಂದಿಗವಾಡ ಗ್ರಾಮದಲ್ಲಿ ಮತಯಾಚನೆ ಮಾಡ್ತಾ ಇದ್ದು ಸಿಎಂ ಬೊಮ್ಮಾಯಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈ ಬಾರಿ ಬಹುಮತದ ಸರ್ಕಾರ ರಚನೆ ಮಾಡ್ತೀವಿ. ನರಗುಂದ ಬಿಜೆಪಿ ಅಭ್ಯರ್ಥಿ ಸಿಸಿ ಪಾಟೀಲ್ ಈ ರೀತಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನರಗುಂದದಲ್ಲಿ ಸಚಿವ ಸಿಸಿ ಪಾಟೀಲ್ ಭರ್ಜರಿಯಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ರೋಡ್ ಶೋ ಮಾಡ್ತಾ ಇದ್ದಾರೆ, ಸಾರ್ವಜನಿಕ ಸಭೆಗಳನ್ನ ನಡೆಸುವ ಮೂಲಕ ಮತ ಶಿಕಾರಿ ಮಾಡ್ತಾ ಇದ್ದಾರೆ. ಮೆಣಸಿಗೆ ಹಾಗೆ ಸಂದಿಗವಾಡ ಗ್ರಾಮದಲ್ಲಿ ಮತಯಾಚನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಈ ಬಾರಿ ಬಹುಮತದ ಸರ್ಕಾರವನ್ನ ರಚನೆ ಮಾಡ್ತೀವಿ ಅನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ರು. ಪ್ರವಾಹದಲ್ಲಿ ನಂದ ಜನರಿಗೆ ಮನೆಯನ್ನು ಕಟ್ಟಿಕೊಡ್ಬೇಕು, ಅವರ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ 4-5 ತಿಂಗಳು ಹೋಯ್ತು. ತದನಂತರ ಬಂದಂಥ ಮಹಾಮಾರಿ ಕರೋನಾ, ಸಣ್ಣ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ದೇಶದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ದಿಟ್ಟ ನಿರ್ಧಾರದಿಂದ ಕರೋನಾವನ್ನು ನಾವು ಯಶಸ್ವಿಯಾಗಿ ಎದುರಿಸಿದ್ವಿ. ಆಕಸ್ಮಿಕ ಮೋದಿಜಿ ಅಂತ ನಾಯಕರು ಕರೋನಾ ಬಂದಾಗ ಇರ್ಲಿಕ್ಕಂದ್ರೆ ಈ ದೇಶದ ಜನರ ಏನ ರಸ್ತದಾಗ ಬೀಳ್ತಿದ್ದು, ಬುಲ್ಡೋಸರ್ಲಿ ಹೋಗಿ ಮನ್ ಮಾಡಬೇಕಾದಂತ ಪರಿಸ್ಥಿತಿ ಬಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.